ಭಾರತದ ಸಂವಿಧಾನದಲ್ಲೇ ಮಾನವ ಹಕ್ಕನ್ನು ಅಳವಡಿಸಿರುವ ಕಾರಣ ಸಂವಿಧಾನಬದ್ಧವಾಗಿ ಈ ಹಕ್ಕು ದೊರೆದಂತಾಗಿದೆ ಎಂದು ಜೆಎಂಎಫ್ಸಿ ನ್ಯಾಯಾಧೀಶ ಯೋಗೀಶ್ ತಿಳಿಸಿದರು. ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಪಟ್ಟಣ ಪಂಚಾಯಿತಿ ಸಹಯೋಗದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಿನ್ನ ಭೇದಗಳಿಲ್ಲದೆ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶವನ್ನು ಸಂವಿಧಾನ ಒದಗಿಸಿದೆ. ಇದಕ್ಕೆ ಚ್ಯುತಿ ಬಂದಲ್ಲಿ ಕಾನೂನು ಮೂಲಕ ಅದನ್ನು ಪ್ರಶ್ನಿಸುವ ಅವಕಾಶವಿದೆ. ಹಕ್ಕುಗಳಿವೆ ಎಂದ ಮಾತ್ರಕ್ಕೆ ಅದನ್ನು ಹೇಗೆ ಬೇಕಾದರೂ ಬಳಸುವಂತಿಲ್ಲ. ಸಮಾಜ ಹಾಗೂ ಇನ್ನೊಬ್ಬರಿಗೆ ತೊಂದರೆಯಾದಲ್ಲಿ ಅದು ಕಾನೂನಿನ ಉಲ್ಲಂಘನೆಯಾಗುತ್ತದೆ. ಈ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಇಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜೊತೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಮಾನವರಿಗೆ ಸಮಾಜದಲ್ಲಿ ಸಮಾನವಾಗಿ ಜೀವಿಸಬೇಕು. ಕೆಲಸದ ಮೇಲೆ, ವೃತ್ತಿಯ ಮೇಲೆ ಅಥವಾ ಇನ್ನಿತರ ವಾಸಸ್ಥಳದ ಮೇಲೆ, ಇನ್ನಿತರ ಕಪ್ಪು ಬೆಳಕು ಅಂತ ಆಗ್ಲಿ, ಭೇದ ಭಾವ ಮಾಡಂಗಿಲ್ಲ. ಈ ತರ ಒಂದು ವಿವಿಧ ರೀತಿಯ ಒಂದು ಹಕ್ಕುಗಳನ್ನ ನಮ್ಮ ಸಂವಿಧಾನ ದಯಪಾಲಿಸುತ್ತೆ. ಇದರ ಉದ್ದೇಶ ಇಷ್ಟೇ, ಎಲ್ಲರೂ ಸಮಾನತೆಯಿಂದ ಬಾಳಬೇಕು ಅನ್ನುವಂತಹ ಒಂದು ಉದ್ದೇಶ ಅಡಗಿದೆ. ಈ ಒಂದು ದಿನಾಚರಣೆಯ ದಿನ ತಮ್ಮೆಲ್ಲರ ಇದು ಮುಖ್ಯವಾಗಿ ಹೇಳೋದಂದ್ರೆ, ತಮ್ಮ ಹಕ್ಕುಗಳು ಏನಿದೆ ಅದನ್ನ ತಿಳ್ಕೊಂಡು ಸಮಾಜದಲ್ಲಿ ಸಮಾನತೆಯಿಂದ ಬಾಳಿ. ವಕೀಲ ಎಸ್ ಟಿ ಪ್ರಕಾಶ್, ವಕೀಲರ ಸಂಘದ ಅಧ್ಯಕ್ಷ ಎಸ್ ಆರ್ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಕೀಲರಾದ ಶಂಕರಯ್ಯ, ಜೆ ಡಿ ಮಹೇಶ್ ಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸ್ ಸುರೇಶ್ ಬಾಬು, ಇಂಜಿನಿಯರ್ ಕೆ ಆರ್ ಕವಿತಾ ಉಪಸ್ಥಿತರಿದ್ದರು.